ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯಾವ್ದಪ್ಪ ಅಂದ್ರೆ, ಇವತ್ತಿನ ವಿಡಿಯೋ ನಾವು ನಮ್ಮ ಸ್ಕಿನ್ ಅನ್ನ ಯಾವ ರೀತಿ ಫೇರ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ತುಂಬಾ ಜನ ನನಗೆ ಕಾಮೆಂಟ್ ಮಾಡಿ ಕೇಳ್ತಾ ಇದಾರೆ. ಇದು ಮೋಸ್ಟ್ ಮೋಸ್ಟ್ ರಿಕ್ವೆಸ್ಟೆಡ್ ಆಗಿರುವಂತಹ ವಿಡಿಯೋ. ಯಾಕಂದ್ರೆ ತುಂಬಾ ಜನ ನಮ್ಮ ಸ್ಕಿನ್ ಡಲ್ ಆಗಿದೆ, ಬ್ಲ್ಯಾಕ್ ಆಗಿದೆ, ನಾವು ಫೇರ್ ಆಗ್ಬೇಕು, ಆಮೇಲೆ ಮುಖದಲ್ಲಿ ನಮಗೆ ಕಲೆಗಳಿದಾವೆ, ಕೆಲವರಿಗೆ ಅಲರ್ಜಿ ಕಲೆಗಳಾಗಿರ್ಬೋದು, ಕೆಲವರಿಗೆ ಅಮ್ಮ ಬಂದಿರತ್ತಲ್ಲ ಚಿಕನ್ ಪಾಕ್ಸ್, ಸೊ ಅದರಿಂದ ಕಲೆಗಳಾಗಿರ್ಬೋದು, ಕೆಲವರಿಗೆ ಪಿಂಪಲ್ಸ್ ಬಂದಾಗ ನೀವು ಹಿಂಡ್ಕೋತಿರಲ್ಲ, ಸೊ ಹಿಂಡ್ಕೊಂಡಾಗ ಅಲ್ಲಿ ಕಲೆ ಉಳಿದ್ ಬಿಡುತ್ತೆ. ಸೊ ಯಾವಾಗಲೇ ಆಗಲಿ ಪಿಂಪಲ್ಸ್ ಬಂದಾಗ ಯಾವುದೇ ಕಾರಣಕ್ಕೂ ಹಿಂಡ್ಕೊಳಕ್ಕೆ ಹೋಗಬೇಡಿ, ಅದು ತಾನಾಗೆ ಬರುತ್ತೆ, ತಾನಾಗೆ ಒಂದು 4-5 ಡೇಸಲ್ಲಿ ಹೋಗುತ್ತೆ. ಕೆಲವು ಸಲ ನಿಮಗೆ ಪಿಂಪಲ್ಸ್ ಬೇಗ ಹೋಗಬೇಕು ಅಂದರೆ ಅದರ ರೆಮಿಡಿ ಕೂಡ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ, ನೀವು ಅದನ್ನು ವಿಡಿಯೋನ ನೋಡ್ಬೋದು. ಆ್ಯಂಡ್ ನೀವು ಅದನ್ನು ಫಾಲೋ ಮಾಡಿದರೆ ಜಸ್ಟ್ 2-3 ಡೇಸಲ್ಲಿ ಪಿಂಪಲ್ಸ್, ಆ್ಯಕ್ನೆ ಇದೆಲ್ಲ ಹೊರಟೋಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಅದನ್ನು ಹಿಂಡ್ಕೊಳಕ್ಕೆ ಹೋಗಬೇಡಿ, ಹಿಂಡ್ಕೊಂಡ್ರೆ ನಿಮಗೆ ಕಲೆಗಳಾಗೋದು. ಈಗಾಗಲೇ ಕಲೆಗಳಾಗಿರತ್ತಲ್ಲ, ಸೊ ಇವತ್ತಿನ ರೆಮಿಡಿ ನಾನು ತೋರಿಸ್ತಾ ಇದ್ದೇನಲ್ಲ, ಸೊ ನೀವು ಇದನ್ನು ಯೂಸ್ ಮಾಡಿದ್ರೆ, ಫಾಲೋ ಮಾಡಿದ್ರೆ ನಿಮ್ಮ ಈ ಕಲೆಗಳೆಲ್ಲ ಹೊರಟೋಗುತ್ತೆ. ಹಾಂ, ಜೊತೆಗೆ ಸನ್ ಟ್ಯಾನ್ ಆಗಿರತ್ತಲ್ಲ, ಮುಖ ಎಲ್ಲ ಸನ್ ರೇಸಿಂದ ಸ್ವಲ್ಪ ಕಪ್ಪಾಗಿರುತ್ತೆ, ಅದು ಕೂಡ ಹೊರಟೋಗುತ್ತೆ, ಆಮೇಲೆ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಇದು ಆಲ್ ರೌಂಡ್ ಅಂತಲೇ ಹೇಳ್ಬೋದು, ಟೋಟಲಿ ಓವರ್ಆಲ್ ಇದು ನಿಮ್ಮ ಸ್ಕಿನ್ನನ್ನು ಫೇರ್ ಮಾಡುತ್ತೆ. ಸೊ ನಿಮಗೆ ನಮ್ಮ ಸ್ಕಿನ್ ಡಲ್ ಆಗಿದೆ, ನನ್ನ ಸ್ಕಿನ್ ಬ್ಲ್ಯಾಕ್ ಆಗಿದೆ ಅಂತ ಅನಿಸೋದಿಲ್ಲ, ಸೊ ಆ ಥರ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ, ಬನ್ನಿ. ಮೊದಲಿಗೆ ನಮಗೆ ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಇಲ್ಲಿ ನೋಡಿ, ಅಕ್ಕಿ ಹಿಟ್ಟನ್ನ ನಾನು ಫೈನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಅಥವಾ ಅಂಗಡಿಯಲ್ಲಿ ಸಿಗುವಂಥ ಅಕ್ಕಿ ಹಿಟ್ಟನ್ನು ಕೂಡ ನೀವು ತಗೋಬೋದು. ನೀವು ಅಕಸ್ಮಾತ್ ಇದನ್ನು ಸ್ಕ್ರಬ್ ರೀತಿ ಯೂಸ್ ಮಾಡಬೇಕು ಅಂದರೆ ನೀವು ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೋಬೋದು. ಸೊ ತುಂಬ ಒಳ್ಳೆಯದು, ಇದು ಆಲ್ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುವಂಥದ್ದು. ನಾನು ಈ ಅಕ್ಕಿ ಹಿಟ್ಟನ್ನು 1 ಸ್ಪೂನ್ ತಗೋತಾ ಇದ್ದೀನಿ. ನೆಕ್ಸ್ಟ್ ಈ ಪೌಡರ್ ಬೇಕು. ಇದು ಯಾವ ಪೌಡರ್ ನೋಡಿ, ಯಾವ ರೀತಿ ಇದೆ ಕಲರ್. ಸೊ ಇದು ಕೆಂಪು ಬೇಳೆ ಇರುತ್ತಲ್ಲ, ಕೆಂಪು ಮಸೂರಿ ಬೇಳೆ ಇರುತ್ತಲ್ಲ, ಮಸೂರಿ ದಾಲ್ ಅಂತ ಹೇಳ್ತೀವಿ, ಮಸೂರ್ ದಾಲ್ ಅಂತ ಹೇಳ್ತೀವಿ ಅದನ್ನು. ಸೊ ಅದನ್ನು ಗ್ರೈಂಡ್ ಮಾಡಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ಅದು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ರೀತಿ ಇರುತ್ತೆ ಅದು. ಓಕೆ, ಹೀಗೆ ತೋರಿಸ್ತೀನಿ ಈಗ. ಈ ರೀತಿ ಕೆಂಪು ಕಲರ್ ತೊಗರಿ ಬೇಳೆ. ಓಕೆ, ಇದಕ್ಕೆ ಮಸೂರ್ ದಾಲ್ ಅಂತ ಹೇಳ್ತೀವಿ, ಅಥವಾ ಮಸೂರಿ ಬೇಳೆ ಅಂತ ಕರಿತೀವಿ. ಸೊ ತುಂಬ ಅಂದರೆ ತುಂಬ ಒಳ್ಳೆಯದು, ಇದು ನಮ್ಮ ಸ್ಕಿನ್ ವೈಟ್ನಿಂಗಿಗೆ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು ಇದನ್ನು. ಅಂದರೆ ನಮ್ಮ ಸ್ಕಿನ್ ವೈಟ್ನಿಂಗ್ ಕೂಡ ಮಾಡುತ್ತೆ, ಸ್ಕಿನ್ ಟ್ಯಾನ್ ರಿಮೂವ್ ಮಾಡುತ್ತೆ, ಆಮೇಲೆ ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ ಮಾರ್ಕ್ಸ್, ಏನೇ ಮಾರ್ಕ್ಸ್ ಇದ್ರೆ ಎಲ್ಲ ಹೋಗಲಾಡಿಸುತ್ತೆ, ಪಿಗ್ಮೆಂಟೇಷನ್ ಇರುತ್ತಲ್ಲ ಅದು ಕೂಡ ಕಡಿಮೆ ಮಾಡುತ್ತೆ. ಸೊ ಇದನ್ನು ನಾನು ಏನು ಮಾಡಿದೆ, ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ರೀತಿ ಪೌಡರ್ ಸಿಕ್ಕಿದೆ. ಇದು ಇನ್ನೂ ತುಂಬ ನುಣ್ಣಗಿರೋ ಪೌಡರ್ ಬೇಕು ಅಂದರೆ ನೀವು ಇದನ್ನು ಜರಡಿ ಮಾಡ್ಕೋಬೋದು, ಆದರೆ ನನಗೆ ಇದು ನುಣ್ಣಗಾಗಿರೋ ಪೌಡರ್ ಬೇಡ, ಸ್ವಲ್ಪ ತರಿತರಿ ಬೇಕು. ಅದಕ್ಕೋಸ್ಕರ ಇದು ನಾನು ಫುಲ್ ಗ್ರೈಂಡ್ ಆಗೋವರೆಗೂ, ಪೌಡರ್ ಆಗೋವರೆಗೂ ಇದನ್ನು ನಾನು ಗ್ರೈಂಡ್ ಮಾಡಿದೆ, ಆಮೇಲೆ ಹಾಗೆ ಡೈರೆಕ್ಟಾಗಿ ತೊಗೊಂಡಿದ್ದೀನಿ. ಇದನ್ನು ನಾನು 1 ಸ್ಪೂನ್ ತಗೋತಾ ಇದ್ದೀನಿ. ಇದು ಅಷ್ಟೇ, ನಮ್ಮ ಸ್ಕಿನ್ನಲ್ಲಿರುವಂತಹ ಬ್ಲ್ಯಾಕ್ನೆಸ್, ಡಾರ್ಕ್ನೆಸ್ ಎಲ್ಲ ಹೋಗ್ಲಾಡ್ಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ ಹೋಗ್ಲಾಡ್ಸೋದು ತುಂಬ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಪಿಂಪಲ್ ಕೂಡ ಬರೋದಿಲ್ಲ, ಪಿಂಪಲ್ ಮಾರ್ಕ್ಸ್ ಕೂಡ ಇರೋದಿಲ್ಲ. ಸೊ ಸ್ಕಿನ್ ವೈಟ್ನಿಂಗಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು 1 ಸ್ಪೂನ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಹರ್ಬ್ ಟಾನಿಕ್ದು ಸ್ಯಾಂಡಲ್ವುಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಶ್ರೀಗಂಧದ ಪುಡಿ, ಇದು 100% ನ್ಯಾಚುರಲ್ ಆಗಿರೋವಂಥದ್ದು, ಆಮೇಲೆ ಯಾವ ಕೆಮಿಕಲ್ಸ್ ಹಾಕಿಲ್ಲ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇದನ್ನು ನಾನು 1/2 ಸ್ಪೂನಷ್ಟು ತಗೋತೀನಿ. ಸೊ ಇದನ್ನು ಅಷ್ಟೇ, ಪಿಂಪಲ್ಸ್ನೆಲ್ಲ ಹೋಗ್ಲಾಡ್ಸುತ್ತೆ, ಮಾರ್ಕ್ಸ್ನೆಲ್ಲ ಕಡಿಮೆ ಮಾಡುತ್ತೆ, ನಮ್ಮ ಸ್ಕಿನ್ ಫೇರ್ ಆಗೋ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಇಷ್ಟು. ಸೊ ಅಕಸ್ಮಾತ್ ನಿಮ್ಮ ಹತ್ರ ಟೈಮ್ ಇಲ್ಲ ಇವೆಲ್ಲ ಮಾಡ್ಕೊಳ್ಳೋಕ್ಕೆ ಅಂತ ಅಂದರೆ, ನೀವು ಅಕ್ಕಿ ಹಿಟ್ಟಂತೂ ಮನೇಲಿ ಇದ್ದೇ ಇರುತ್ತೆ, ಶ್ರೀಗಂಧದ ಪೌಡರ್ನ ತರಿಸ್ಕೊಂಡ್ಬಿಟ್ಟು ಮನೇಲಿ ಇಟ್ಕೋಬೋದು. ಈ ಪೌಡರ್ನ ನಾವು ಗ್ರೈಂಡ್ ಮಾಡಿ ಒಂದು ಬಾಕ್ಸ್ನಲ್ಲಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಇದು ನಾವು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಇವಾಗ ಇದನ್ನು ಯಾವ ರೀತಿ ಮಿಕ್ಸ್ ಮಾಡಬೇಕು, ಯಾವುದ್ರಲ್ಲಿ ಮಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ. ಇದನ್ನು ನಾನು ರೋಸ್ ವಾಟರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ರೂಪ್ ಮಂತ್ರದ್ದು ರೋಸ್ ಸ್ಯಾಫ್ರನ್ ಮಿಸ್ಟ್ ಸ್ಪ್ರೇ ಅಂತ. ಇದು ನಮ್ಮ ಸ್ಕಿನ್ನ ರಿಫ್ರೆಶ್ ಮಾಡುತ್ತೆ, ಆ್ಯಂಡ್ ರೀಹೈಡ್ರೇಟ್ ಮಾಡುತ್ತೆ, ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿ ಇದು ಗ್ಲೋ ಕೊಡುತ್ತೆ ಆ್ಯಂಡ್ ಫೇರ್ನೆಸ್ ಕೂಡ ಕೊಡುತ್ತೆ, ಯಾಕಂದರೆ ಇದರಲ್ಲಿ ಸ್ಯಾಫ್ರನ್ ಕೂಡ ಇದೆ. ಸೊ ಇದು ಫೇರ್ನೆಸ್ಸಿಗೆ ತುಂಬ ಒಳ್ಳೆಯದು. ಆಮೇಲೆ ನಮ್ಮ pH ಬ್ಯಾಲೆನ್ಸ್, ನಮ್ಮ ಸ್ಕಿನ್ನಲ್ಲಿ pH ಬ್ಯಾಲೆನ್ಸ್ ಅಂತ ಇರುತ್ತಲ್ಲ, ಅದನ್ನು pH ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ. ಸೊ ನೋಡಿ, ಇದರಲ್ಲಿ ಆಲ್ಕೋಹಾಲ್ ಇಲ್ಲ, ಆಮೇಲೆ ಕೆಮಿಕಲ್ಸ್ ಇಲ್ಲ, ಆ್ಯಂಡ್ ಪ್ಯಾರಾಬಿನ್ ಕೂಡ ಇಲ್ಲ. ಸೊ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇದನ್ನು ನಾನು 1-2 ಸ್ಪೂನ್ ನಾನು ಇನ್ನು ಸ್ವಲ್ಪ ಇದನ್ನು ಹಾಕ್ತಾ ಇದ್ದೀನಿ. ಸೊ ಇದನ್ನು ಈ ರೀತಿ ಪೇಸ್ಟ್ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹೀಗೆ. ಸೊ ನಮ್ಮ ಫೇಸ್ ಪ್ಯಾಕ್ ರೆಡಿ ಇದೆ. ಇದು ಫೇಸ್ ಪ್ಯಾಕ್ ಥರನೂ ವರ್ಕ್ ಮಾಡುತ್ತೆ, ಸ್ಕ್ರಬ್ ಥರನೂ ವರ್ಕ್ ಮಾಡುತ್ತೆ, ಆ್ಯಂಡ್ ನಮ್ಮ ಸ್ಕಿನ್ನಿಗೆ
ಬ್ರೈಟ್ನೆಸ್ ಕೊಡುತ್ತೆ, ಫೇರ್ನೆಸ್ ಕೊಡುತ್ತೆ. ಇದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ, ತುಂಬ ಜನ ಕೇಳ್ತಾ ಇದ್ರಿ ನನಗೆ. ಸ್ಕಿನ್ ಫೇರ್ ಆಗೋದಕ್ಕೆ ಏನಾದರೂ ಹೇಳಿ, ಮಾರ್ಕ್ಸ್ ಇರಬಾರ್ದು, ಪಿಂಪಲ್ ಮಾರ್ಕ್ಸ್ ಇರಬಾರ್ದು ಅಂತ. ಸೊ ಇದು ಎಲ್ಲದಕ್ಕೂ ತುಂಬ ಒಳ್ಳೆಯದು. ಟ್ಯಾನಿಂದ ಕೂಡ ನಮ್ಮ ಸ್ಕಿನ್ ಬ್ಲ್ಯಾಕ್ ಆಗುತ್ತೆ ಅಲ್ವಾ. ಸೊ ಇದನ್ನು ಯೂಸ್ ಮಾಡ್ಬೋದು. ಈಗ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಹೇಗೆ ಅದನ್ನು ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ. ಇದನ್ನು ನಾವು ಕ್ಲೀನಾಗಿರೋ ಫೇಸ್ ಮೇಲೆ ಈ ರೀತಿ ಅಪ್ಲೈ ಮಾಡಬೇಕಾಗುತ್ತೆ. ಹೀಗೆ ಅಪ್ಲೈ ಮಾಡಬೇಕಾಗುತ್ತೆ. ಸ್ಮೆಲ್ ಆಸಮ್ ಆಗಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್. ಹೀಗೆ ಸ್ಕಿನ್ ಮೇಲೆಲ್ಲ ಹೀಗೆ ಅಪ್ಲೈ ಮಾಡಬೇಕಾಗುತ್ತೆ. ಕೆಲವರು ನನಗೆ ಸ್ಕಿನ್ ವೈಟ್ ಆಗೋದಕ್ಕೆ ಅದನ್ನು ಕ್ರೀಮ್ ಹೇಳಿ ಅಂತೆಲ್ಲ ಹೇಳ್ತಾರೆ, ಯಾಕಂದರೆ ಇದೆಲ್ಲ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಒಂಥರ ಬೋರ್ ಅಂತ ಅನಿಸ್ತಾ ಇರುತ್ತೆ, ಅದಕ್ಕೋಸ್ಕರ. ಆದರೆ ಹೋಮ್ ರೆಮಿಡೀಸ್ ದಿ ಬೆಸ್ಟ್ ಅಂತಲೇ ಹೇಳ್ತೀನಿ. ಈ ಕಡಿಮೆ ಅಮೌಂಟಲ್ಲೇ ಆಗಿಬಿಡುತ್ತೆ, ಜಸ್ಟ್ ಒಂದು 10-20 ರೂಪಾಯಿ ಒಳಗೆ ಆಗಿಬಿಡುತ್ತೆ. ಆಮೇಲೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆದರೆ ಫಾಸ್ಟ್ ವರ್ಕ್ ಮಾಡೋದಿಲ್ಲ ಹೋಮ್ ರೆಮಿಡಿ, ಸ್ವಲ್ಪ ಟೈಮ್ ಸಿಗುತ್ತೆ. ಟೈಮ್ ಸ್ವಲ್ಪ ನಾವು ಕೊಡಬೇಕಾಗುತ್ತೆ, ಟೈಮ್ ಸಿಗುತ್ತೆ ಅಲ್ಲ, ಟೈಮ್ ಕೊಡಬೇಕಾಗುತ್ತೆ ಸ್ವಲ್ಪ ನಾವು. ಆದರೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ, ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸ್ವಲ್ಪ ಲೇಟ್ ಆದ್ರೂ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ, ಯಾವ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಸೊ ನಾನು ನೆಕ್ ಮೇಲೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಸ್ಕಿನ್ ವೈಟ್ನಿಂಗ್ ಪ್ಯಾಕ್, ಅದಕ್ಕೋಸ್ಕರ ಫುಲ್ ಫೇಸ್ ಆ್ಯಂಡ್ ನೆಕ್ ಎಲ್ಲವೂ ಫೇರ್ ಆಗಬೇಕು. ಇದನ್ನು ನಾನು ಈ ರೀತಿ ಇಟ್ಕೋತಾ ಇದ್ದೀನಿ ಹೀಗೆ. ಸೊ ಫೇಸ್ ಮೇಲೆಲ್ಲ ಅಪ್ಲೈ ಮಾಡಿದೆ. ನೀವು ಕಣ್ಕೆಳಗೆ ಕಪ್ಪಿರುತ್ತಲ್ಲ, ಅದು ಕೂಡ ಹೊರಟು ಹೋಗುತ್ತೆ ನಿಮಗೆ. ಕಣ್ಕೆಳಗಿರೋ ಕಪ್ಪು ಅಂದರೆ ಈಗಾಗಲೇ ನಾನು ವೀಡಿಯೋ ಮಾಡಿದ್ದೀನಿ, ಕಣ್ಕೆಳಗಿರೋ ಕಪ್ಪೆಲ್ಲ ಹೋಗ್ಲಾಸೋದಕ್ಕೆ ಯಾವ ರೀತಿ ಅಂತ. ಸೊ ಅದನ್ನು ಕೂಡ ಫಾಲೋ ಮಾಡ್ಬೋದು. ಇದನ್ನು ಇದೆ ಅಪ್ಲೈ ಮಾಡಿದ್ದೀವಲ್ಲ, ಈಗ ಇವಾಗ ಇದು ನಮ್ಮ ಸ್ಕಿನ್ ಮೇಲೆ ಒಂದು 2 ಮಿನಿಟ್ಸ್ ಇರಬೇಕಾಗುತ್ತೆ ಅಷ್ಟೇ. ಸೊ ನೋಡಿ, ಯಾರಿಗೆಲ್ಲ ಟೈಮ್ ಇರಲ್ವಲ್ಲ, ನಮಗೆ 20 ಮಿನಿಟ್ಸ್ವರೆಗೂ ಇಟ್ಕೊಳಕ್ಕಾಗೋದಿಲ್ಲ ಅಂತೆಲ್ಲ. ಸೊ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಜಸ್ಟ್ 2 ಮಿನಿಟ್ಸ್ ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಬೇಕು ಅಷ್ಟೇ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಇದು ಯಾವ ರೀತಿ ವರ್ಕ್ ಮಾಡುತ್ತೆ, ಹೇಗೆ ವರ್ಕ್ ಮಾಡುತ್ತೆ, ಏನಕ್ಕೆಲ್ಲ ವರ್ಕ್ ಮಾಡುತ್ತೆ ಅಂತಲೂ ನಾನು ಹೇಳಿದ್ದೀನಿ. ಈಗ ನೋಡಿ, ಮಾತಾಡ್ತಾ ಸ್ವಲ್ಪ ಜಸ್ಟ್ 1 or 2 ಮಿನಿಟ್ಸ್ ಆಗಲೇ ಆಯಿತು ಅಂತಲೇ ಅಂದ್ಕೋತೀನಿ. ಜಸ್ಟ್ 1-2 ಮಿನಿಟ್ಸ್ ಬಿಡಿ. ಈಗ 2 ಮಿನಿಟ್ಸ್ ಆದಮೇಲೆ ನಾವೇನು ಮಾಡಬೇಕಾಗುತ್ತೆ, ನಾನು ಇನ್ನು ಸ್ವಲ್ಪ ಇದು ಉಳಿದಿದೆಯಲ್ಲ ನೋಡಿ, ಇನ್ನು ಸ್ವಲ್ಪ ಉಳಿದಿದೆ. ಇದನ್ನು ನಾನೀಗ ಈ ರೀತಿ ಕೈಯಲ್ಲಿ ತಗೊಂಡು ಹೀಗೆ ಸ್ಕ್ರಬ್ಬಿಂಗ್ ಥರ ಮಾಡ್ತಾ ಇದ್ದೀನಿ. ಇದು ಮೈಲ್ಡ್ ಆಗಿರುತ್ತೆ, ಹಾರ್ಶ್ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಕೆಂಪು ಬೇಳೆ ತೊಗೊಂಡಿದ್ದಲ್ಲ, ಮಸೂರಿ ಬೇಳೆ. ಸೊ ಅದಕ್ಕೋಸ್ಕರ ಅದು ತರಿ ತರಿಯಾಗಿ ತಗೊಂಡಿದ್ದೆ. ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋಂಥ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಇನ್ಸ್ಟೆಂಟಾಗಿ ನಮ್ಮ ಸ್ಕಿನ್ಗೆ ಗ್ಲೋ ಬರುತ್ತೆ, ಇನ್ಸ್ಟೆಂಟಾಗಿ 1 ಶೇಡ್ ಇಂಪ್ರೂವ್ ಆಗುತ್ತೆ. ಸೊ ಯಾರ್ದೆಲ್ಲ ಮದುವೆ ಇದೆ ಅವರೆಲ್ಲ ಇದನ್ನು ಅಪ್ಲೈ ಮಾಡ್ಕೋಬೋದು. ಆಮೇಲೆ ಅದನ್ನು ನೀವು ಫಂಕ್ಷನ್ ಇಮಿಡಿಯೇಟ್ ಹೋಗಬೇಕಾ, ಆವಾಗ ಇದನ್ನು ಅಪ್ಲೈ ಮಾಡ್ಬೋದು. ನಿಮ್ಮ ಸ್ಕಿನ್ ಗ್ಲೋ ಆಗ್ತಿರುತ್ತೆ, ಫೇರ್ ಕೂಡ ಆಗುತ್ತೆ. ಸೊ ಈ ರೀತಿ ಇದು 2 ನಿಮಿಷ ಮಾಡಬೇಕು ಅಂದರೆ 1-3 ಮಿನಿಟ್ಸ್ವರೆಗೂ ನೀವು ಈ ರೀತಿ ಸ್ಕ್ರಬ್ ಮಾಡಬೇಕಾಗುತ್ತೆ. ಕೆಲವರಿಗೆ ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ ಎಲ್ಲ ಕೂತಿರುತ್ತೆ, ಬ್ಲ್ಯಾಕ್ ಆಗಿರುತ್ತೆ. ಸೊ ಅಂಥವರು ಇಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಹೀಗೆ ಕೆಲವರಿಗೆ ನೋಸ್ ಮೇಲೆ ಇರುತ್ತೆ, ಕೆಲವರಿಗೆ ಇಲ್ಲೆಲ್ಲ ಇರುತ್ತೆ, ಕೆಲವರಿಗೆ ಹಣೆ ಮೇಲೆ ಇರುತ್ತೆ. ಸೊ ಓವರಾಲ್ ಈ ರೀತಿ ಫೇಸ್ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ. ಕೆಳಗೆ ಇಲ್ಲಿ ಗದ್ದೆ ಅಚ್ಚಿನಿರುತ್ತಲ್ಲ ಅಲ್ಲೂ ಕೂಡ ಇರುತ್ತೆ, ಈ ರೀತಿ ಮಾಡ್ಕೊಳ್ಳಿ ಹೀಗೆ. ಸೊ ಎಷ್ಟೊಂದು ಸಲ ನಾವು ಬ್ಲ್ಯಾಕ್ ಕಾಣೋದು ಡೆಡ್ ಸ್ಕಿನ್ ಸೆಲ್ಸಿಂದ ಕೂಡ ಹೌದು. ಸೊ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಎಲ್ಲ ರಿಮೂವ್ ಆಗುತ್ತೆ, ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೊರಟೋಗುತ್ತೆ. ಆ ಡೆಡ್ ಸ್ಕಿನ್, ಓಕೆ ಲೈಟ್ ಯಾಕೋ ಫ್ಲಕ್ಚುಯೇಷನ್ ಆಯಿತು. ಆ ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಆದಮೇಲೆ ನಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಗ್ಲೋ ಬರುತ್ತೆ. ಆ್ಯಂಡ್ ಈ ಪ್ಯಾಕ್ ಇನ್ಸ್ಟೆಂಟಾಗಿ ನಮ್ಮ ಸ್ಕಿನ್ಗೆ ಗ್ಲೋ ಪ್ರೊವೈಡ್ ಮಾಡುತ್ತೆ, ಫೇರ್ನೆಸ್ ಪ್ರೊವೈಡ್ ಮಾಡುತ್ತೆ. 1 ಶೇಡ್ ಫೇರ್ನೆಸ್ ಪ್ರೊವೈಡ್ ಮಾಡುತ್ತೆ. ತಕ್ಷಣವೇ ನಿಮಗೆ ಇನ್ಸ್ಟೆಂಟ್ ಫೇರ್ನೆಸ್ ಬೇಕು, 1 ಶೇಡ್ ಬೇಕು ಅಂದರೆ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಸೊ ನೋಡಿ, ನಾನು ಈ ರೀತಿ ಮಾತಾಡ್ತಾ ನಾನು ಸ್ಕ್ರಬ್ ಕೂಡ ಮಾಡ್ಕೊಂಬಿಟ್ಟೆ. ಇವಾಗ ಇದನ್ನು ನಾನು ವಾಶ್ ಮಾಡಿಕೊಂಡು ಬರ್ತೀನಿ. ಈಗ ಡಿಫ್ರೆನ್ಸ್ ನೀವೇ ನೋಡ್ಬೋದು. ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ನನ್ನ ಸ್ಕಿನ್ ಯಾವ ಥರ ಇತ್ತು ಅಂತ ಈಗ ನೋಡಿ, ಯಾವ ಥರ ಶೈನ್ ಆಗ್ತಾ ಇದೆ ನನ್ನ ಸ್ಕಿನ್ ನೋಡಿ. ಹತ್ತರಿಂದ ತೋರಿಸ್ತೀನಿ ನಾನು. ನನ್ನ ನೋಸ್ ನೋಡಿ, ನನ್ನ ಸ್ಕಿನ್ ಗ್ಲೋ ಆಗ್ತಿದೆ, ಶೈನ್ ಆಗ್ತಾ ಗ್ಲೋ ಆಗ್ತಿದೆ. ಸೊ ಫಸ್ಟ್ ಟೈಮ್ನಲ್ಲೇ ಅಂದರೆ ಫಸ್ಟ್ ಯೂಸ್ನಲ್ಲಿ ಈ ರೀತಿ ಅಂದರೆ ಇನ್ಸ್ಟೆಂಟಾಗಿ ಈ ರೀತಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಶೈನ್ ಆಗುತ್ತೆ, ಇನ್ಸ್ಟೆಂಟಾಗಿ 1 ಶೇಡ್ ಇಂಪ್ರೂವ್ ಆಗುತ್ತೆ ಅಂದರೆ, ನೀವು ರೆಗ್ಯುಲರಾಗಿ ಫಾಲೋ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಇನ್ನೂ ಎಷ್ಟು ಚೆನ್ನಾಗಿ ಕ್ಲಿಯರ್ ಆಗ್ಬೋದು ಅಂತ ನೀವೇ ಗೆಸ್ ಮಾಡಿ. ಆ್ಯಂಡ್ ಇದು ನೀವು ವಾರಕ್ಕೆ ಒಂದ್ಸಲ ಅಪ್ಲೈ ಕೂಡ ಮಾಡಬಹುದು. ಟೈಮ್ ಇಲ್ಲ ಅಂದರೆ ವಾರಕ್ಕೆ ಒಂದ್ಸಲ ಅಪ್ಲೈ ಮಾಡೋದು ಇದು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಆದರೆ ನೀವು ವಾರಕ್ಕೆ 3 ಟೈಮ್ಸ್ ಅಂದರೆ, ನೀವು ಸಂಡೇ ಯೂಸ್ ಮಾಡಿದ್ರೆ ಮತ್ತೆ ಟ್ಯೂಸ್ಡೇ ಯೂಸ್ ಮಾಡಬೇಕು, ಆಮೇಲೆ ಥರ್ಸ್ಡೇ ಮತ್ತು ಸ್ಯಾಟರ್ಡೇ, ಈ ರೀತಿ ಒಂದಿನ ಬಿಟ್ಟು ಒಂದಿನ ನೀವು ವಾರಕ್ಕೆ 3 ಸಲ ಈ ರೀತಿ ಅಪ್ಲೈ ಮಾಡಿದರೆ ನಿಮ್ಮ ಸ್ಕಿನ್ ಸೂಪರಾಗಿ ಕ್ಲಿಯರ್ ಆಗುತ್ತೆ, ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗ್ತಿರುತ್ತೆ, ಫೇರ್ ಆಗುತ್ತೆ, ಕಲೆಗಳೆಲ್ಲ ಕಂಪ್ಲೀಟ್ಲಾಗಿ ಡಿಮಿನಿಷ್ ಅಂದರೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ತುಂಬ ಹೆಲ್ದಿಯಾಗಿ ಕ್ಲಿಯರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಇನ್ ಬಿಟ್ವೀನ್ ನಾನು ಇನ್ನೊಂದು ವಿಷಯ ಹೇಳಬೇಕಾಗಿತ್ತು, ಇದು ಮತ್ತೆ ನಾನು ಶೇರ್ ಮಾಡಲೇಬೇಕಿತ್ತು. ಇದು i12 ಅನ್ನೋ ಬ್ಲೂಟೂತ್.
ಸೊ ಇದು ಕಿವಿಲಿ ಹಾಕೊಂಡು ಯೂಸ್ ಮಾಡುವಂಥದ್ದು. ಸೊ ನಾನು ಓಪನ್ ಮಾಡಿ ತೋರಿಸ್ತೀನಿ, ಡೀಟೇಲ್ ಆಗೂ ಕೂಡ ತೋರಿಸ್ತೀನಿ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ. ನೋಡಿ, ಇದು ಬ್ಲೂಟೂತ್. ಓಕೆ, ಇದರ ಒಳಗಡೆ ನಮಗೆ ಈ ರೀತಿ ಚಾರ್ಜಿಂಗ್ ಕೂಡ ಸಿಗುತ್ತೆ, ಚಾರ್ಜಿಂಗ್ ವೈರ್. ಓಕೆ, ಇದು ತೋರಿಸ್ಬಿಡ್ತೀನಿ ಫಸ್ಟು. ಈ ರೀತಿ ಓಪನ್ ಮಾಡ್ಬೋದು ಆ್ಯಂಡ್ ಕ್ಲೋಸ್ ಮಾಡ್ಬೋದು, ಓಪನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಹೀಗೆ ನಿಮಗೆ ಸರಿಯಾಗಿ ಕಾಣ್ತಿಲ್ಲ, ನಾನು ಡೀಟೇಲ್ ಆಗಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಈ ರೀತಿ ನಮಗೆ ಎರಡು ಬ್ಲೂಟೂತ್ ಸಿಗುತ್ತೆ ಹೀಗೆ. ಸೊ ಎರಡನ್ನೂ ಯೂಸ್ ಮಾಡ್ಬೋದು ನೀವು, ಅಥವಾ ನೀವು ಒಂದು ಚಾರ್ಜ್ ಕಂಪ್ಲೀಟ್ ಮಾಡಿದರೆ ಒಂದನ್ನು ಈ ರೀತಿ ಕಿವಿಲಿ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಒಂದನ್ನು ಈ ರೀತಿ ಕಿವಿಲಿ ಮಾತಾಡ್ಕೊಳ್ಳಿ, ಅದು ಬ್ಯಾಟ್ರಿ ಲೋ ಆಯಿತಾ ಇದನ್ನು ಮತ್ತೆ ವಾಪಸ್ ಇಟ್ಬಿಡಿ ಹೀಗೆ. ಸೊ ಇನ್ನೊಂದನ್ನು ಈ ರೀತಿ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ಕಿವಿಗೆ ಈ ರೀತಿ ಹಾಕ್ಕೊಳ್ಳಿ ಆ್ಯಂಡ್ ಆರಾಮಾಗಿ ನೀವು ಮಾತಾಡ್ಬೋದು. ಸೊ ಮೊಬೈಲ್ ಫೋನ್ ನಿಮ್ಮ ಜೋಬಲ್ಲಿ ಅಥವಾ ನಿಮ್ಮ ಪಾಕೆಟಲ್ಲಿ ನಿಮ್ಮ ಪರ್ಸ್ನಲ್ಲಿ ಇಟ್ಬಿಟ್ಟು ನೀವು ಆರಾಮಾಗಿ ಈ ರೀತಿ ಮಾತಾಡ್ಬೋದು, ತುಂಬ ಈಸಿ ಆಗಿರೋಂಥದ್ದು. ಆ್ಯಂಡ್ ಇದು ಐಫೋನಲ್ಲಿ ನಿಮ್ಗೆ ಈ ಸ್ಟೈಲಲ್ಲಿ ಸಿಗುತ್ತೆ, ಐಫೋನ್ ಬ್ಲೂಟೂತ್ ಬರುತ್ತಲ್ಲ ಈ ಥರ ವೈರ್ಲೆಸ್ ಆಗಿರೋಂಥದ್ದು, ಸೇಮ್ ಐಫೋನ್ ಥರನೇ ಬರುತ್ತೆ. ಆದರೆ ಅಷ್ಟೊಂದು ಕಾಸ್ಟ್ಲಿ ಇಲ್ಲ, ಹೆವಿ ಇಲ್ಲ, ತುಂಬ ಸಖತ್ತಾಗುತ್ತೆ. ಇದು ಶಾಪ್ ಜಿಯಲ್ಲಿ ಮಾತ್ರ ಸಿಗೋದು ಆ್ಯಂಡ್ ಅತಿ ಕಡಿಮೆ ಬೆಲೆಗೆ ಲೋವೆಸ್ಟ್ ಪ್ರೈಸಲ್ಲೇ ಸಿಗೋದು. ಆ್ಯಂಡ್ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅದರದ್ದು ನೀವು ಹೋಗಿ ಪರ್ಚೇಸ್ ಮಾಡಿದರೆ ನಿಮಗೆ 30% ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಆ್ಯಂಡ್ ಇನ್ನೂ ಎಕ್ಸ್ಟ್ರಾ ನಿಮಗೆ ಅದು ಡಿಸ್ಕೌಂಟ್ ಕೂಡ ಸಿಗುತ್ತೆ, ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ಸ್ ಕೂಡ ಸಿಗುತ್ತೆ, ಕಡಿಮೆಗೆ ಸಿಗುತ್ತೆ, ಅತಿ ಕಡಿಮೆಗೆ ಸಿಗುತ್ತೆ, ತುಂಬ ಲೋವೆಸ್ಟ್ ಪ್ರೈಸಿಗೆ ಸಿಗುತ್ತೆ. ಸೊ ನೀವು ಚೆಕ್ ಮಾಡಿ, ನಾನೀಗ ಇದನ್ನು ಡೀಟೇಲ್ ಆಗಿ ಯಾವ ರೀತಿ ಯೂಸ್ ಮಾಡೋದು, ಇದನ್ನು ಹೇಗೆ ಚಾರ್ಜ್ ಮಾಡೋದು ಅಂತೆಲ್ಲ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಸೊ ಬನ್ನಿ ನೋಡ್ಕೊಂಬರೋಣ. ಇದು i12 ವೈರ್ಲೆಸ್ ಇಯರ್ಫೋನ್ ವಿತ್ ಪೋರ್ಟಬಲ್ ಚಾರ್ಜಿಂಗ್ ಕೇಸ್ ಫಾರ್ ಆಂಡ್ರಾಯ್ಡ್ iOS ಸ್ಮಾರ್ಟ್ ಫೋನ್ಸ್. ಓಕೆ, ಸ್ಮಾರ್ಟ್ ಫೋನ್ಸಿಗೆ ಆ್ಯಂಡ್ರಾಯ್ಡ್ ಫೋನಿಗೆಲ್ಲ ಇದು ಯೂಸ್ ಆಗುತ್ತೆ. ನೋಡಿ, ಈ ರೀತಿ ನಾವು ಇದು ಇರುತ್ತೆ ಬಾಕ್ಸ್, ಇದನ್ನು ಅನ್ಬಾಕ್ಸ್ ಮಾಡಿದಾಗ ಓಪನ್ ಮಾಡಿದಾಗ ಈ ರೀತಿ ನಾವು ಓಪನ್ ಮಾಡ್ಬೋದು. ಇದು ಬ್ಲೂ ಕಲರ್ ಕವರಿಂಗ್ ಕೂಡ ಬರುತ್ತೆ, ನಾನು ಅದನ್ನು ತೆಗೆದು ಬಿಡ್ತೀನಿ. ಇದು ಮ್ಯಾಗ್ನೆಟಿಕ್ ಲಿಡ್ ಕೂಡ ಬರುತ್ತೆ, ಇದಕ್ಕೆ ಲಿಪ್ ಅಂತಲೂ ಹೇಳ್ತೀವಿ. ನೋಡಿ, ಮ್ಯಾಗ್ನೆಟಿಕ್ ಆಗಿ ಬರುತ್ತೆ. ಆಮೇಲೆ ಇದಕ್ಕೆ ಇಯರ್ಫೋನ್ ಅಂತ, ಬ್ಲೂಟೂತ್ ವರ್ಷನಿನ ಇಯರ್ಫೋನ್ ಇದು. ಇದು ನ್ಯೂ ಸ್ಟೈಲ್ ಇಯರ್ಫೋನ್ಸ್ ಅಂತಲೇ ಹೇಳ್ಬೋದು. ಸೊ ಹ್ಯಾಂಡ್ಸ್ ಫ್ರೀ, ಅಂದರೆ ಕೈಯಲ್ಲಿ ಇಟ್ಕೊಂಡು ಫೋನಲ್ಲಿ ಮಾತಾಡೋದು ಆ ಥರ ಕಷ್ಟ ಏನೂ ಇರಲ್ಲ. ಆಮೇಲೆ ಡ್ರೈವಿಂಗ್ ಮಾಡುವಾಗಲೂ ಕೂಡ ತುಂಬ ಯೂಸ್ಫುಲ್ ಇದು, ಯಾಕಂದರೆ ಡ್ರೈವಿಂಗ್ ಮಾಡುವಾಗ ಕಾಲ್ಸ್ ಬರ್ತಾ ಇರುತ್ತೆ, ಫೋನ್ ಕಿವಿಲಿ ಇಟ್ಕೊಂಡು ಒಂದು ಸಿಂಗಲ್ ಹ್ಯಾಂಡಲ್ ಡ್ರೈವ್ ಮಾಡೋದು ಈ ಥರ ಕಷ್ಟ ಆಗ್ತಿರುತ್ತೆ. ಸೊ ಇದು ಒಂದು ನಾವು ಕಿವಿಲಿ ಇಟ್ಕೊಂಡ್ಬಿಟ್ರೆ ಇದು ಸೇಫ್ ಡ್ರೈವ್ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಆಮೇಲೆ ಇದು ಅಲ್ಟ್ರಾ ಲೋ ಪವರ್ ಕನ್ಸಂಪ್ಷನ್ ಬ್ಯಾಟ್ರಿ ಕೂಡ ಹೊಂದಿದೆ. ಒಂದು ಸಲ ಚಾರ್ಜ್ ಮಾಡಿಬಿಟ್ರೆ ನಾವು ಇದನ್ನು, ಸೊ 3-4 hours ನಾವು ಇದರಲ್ಲಿ ಮ್ಯೂಸಿಕ್ನ ಕೇಳ್ಬೋದು ಅಥವಾ ಕಾಲಲ್ಲಿ, ಅಂದರೆ ಫೋನ್ ಕಾಲಲ್ಲಿ ಮಾತಾಡ್ಬೋದು 3-4 hours. ನೋಡಿ, ಇದು USB ಚಾರ್ಜಿಂಗ್ ವೈರ್ ಕೂಡ ಕೊಟ್ಟಿದ್ದಾರೆ. ಈ ರೀತಿ ಕನೆಕ್ಟ್ ಮಾಡಬೇಕು ಇದನ್ನು. ನಾನು ತೋರಿಸ್ತೀನಿ ಯಾವ ರೀತಿ ಚಾರ್ಜ್ ಮಾಡ್ಬೋದು, ಚಾರ್ಜ್ ಮಾಡುವಾಗ ಹೇಗೆ ಏನೆಲ್ಲ ಆಗುತ್ತೆ ಅಂತ ಇದು. ಓಕೆ, ಆದರೆ ನಾವಿದನ್ನು ನಮ್ಮ ಮೊಬೈಲ್ ಚಾರ್ಜರ್ ಇರುತ್ತಲ್ಲ ಆ ಚಾರ್ಜರಿಗೆ ಕನೆಕ್ಟ್ ಮಾಡಬೇಕು. ಇದು ನನ್ನ ಮೊಬೈಲ್ ಚಾರ್ಜರ್. ಸೊ ಆ ಚಾರ್ಜರಿಗೆ ನಾನೀಗ ಈ ವೈರ್ನ ಈ ರೀತಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಚಾರ್ಜಿಂಗ್ ಟೈಮ್ ಬರೀ 40 minutes ಅಷ್ಟೇ. 40 minutes ನೀವು ಚಾರ್ಜ್ ಮಾಡಿಬಿಟ್ರೆ ಇದು ನಿಮಗೆ 3-4 hours ಬರುತ್ತೆ. ನೀವು ಬೇಕಿದ್ರೆ ಒಂದು ಇಯರ್ಫೋನ್ ಇದೆಲ್ಲ ಸಿಂಗಲ್ ಒಂದು ಕಿವಿಲಿ ಇಟ್ಕೊಂಡು ನೀವು ಮಾತಾಡ್ಬೋದು 4 hours. ಆಮೇಲೆ ಮತ್ತೆ ಅದ್ರ ಕೇಸಲ್ಲೇ ಹಾಕ್ಬಿಡ್ಬೋದು. ಆಮೇಲೆ ಇನ್ನೊಂದು ಇಯರ್ಫೋನ್ ಇರುತ್ತಲ್ಲ ಅದನ್ನು ತಗೊಂಡು ಮತ್ತು ನೀವು ಇನ್ನೊಂದು ಕಿವಿಗೆ ಹಾಕ್ಕೊಂಡು ಮಾತಾಡ್ಬೋದು. ಆಮೇಲೆ ಇದು ಆಟೋ ಪವರ್ ಆನ್, ಆಟೋ ಪೇರಿಂಗ್. ಆಮೇಲೆ ಒಂದ್ಸಲ ನೀವು ಓಪನ್ ಮಾಡಿಬಿಟ್ರೆ, ಅದು ಒಂದ್ಸಲ ನಿಮ್ಮ ಮೊಬೈಲ್ ಬ್ಲೂಟೂತಿಗೆ ನೀವು ಕನೆಕ್ಟ್ ಮಾಡಿಬಿಟ್ರೆ ಅದು ಆಟೋಮೆಟಿಕಲಿ ತಾನಾಗಿ ಕನೆಕ್ಟ್ ಆಗಿಬಿಡುತ್ತೆ ಓಪನ್ ಮಾಡಿದಾಗ. ಸೊ ಪದೇ ಪದೇ ಕನೆಕ್ಟ್ ಮಾಡಬೇಕು ಅಂತ ಏನೂ ಇಲ್ಲ. ಆಮೇಲೆ ನೋಡಿ, ಚಾರ್ಜ್ ಮಾಡುವಾಗ ಈ ರೀತಿ ರೆಡ್ ಕಲರ್ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಓಕೆ, ಜಸ್ಟ್ 40 minutes ಈ ರೀತಿ ಚಾರ್ಜ್ ಮಾಡಿ ನೋಡಿದ್ರಲ್ಲ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಹೇಗೆ ಅಂತ ನಾನು ತೋರಿಸಿದ್ದೀನಿ. ಸೊ ಇದರ ಹೆಸರು i12. ಓಕೆ, ತುಂಬ ಚೆನ್ನಾಗಿರುತ್ತೆ. TWS ಅಂತಲೂ ಇದೆ, TWS ಟ್ರೂ ವೈರ್ಲೆಸ್ ಸ್ಟೀರಿಯೋ i12. ಸೊ ಐಫೋನ್ ಥರನೇ ಬರುತ್ತೆ ಇದೂ, ತುಂಬ ಫ್ರೆಂಡ್ಲಿ ಆಗಿರೋಂಥದ್ದು, ತುಂಬ ಚೆನ್ನಾಗಿರುತ್ತೆ, ಪಾಕೆಟ್ ಫ್ರೆಂಡ್ಲಿ ಈ ಥರ. ನೋಡಿ, ಆರಾಮಾಗಿ ಈ ಥರ ಮ್ಯಾಗ್ನೆಟಿಕ್ ಕೂಡ ಇದೆ. ಸೊ ಓಕೆ, ನಾನೀಗ ಒಂದು ವಿಷಯಕ್ಕೆ ಬರ್ತೀನಿ. ಇವತ್ತಿನ ವಿಷಯ ಅದೇನು ಅಂದರೆ, ನಾನು ಜಸ್ಟ್ ಶೇರ್ ಮಾಡಬೇಕಿತ್ತು, ಶೇರ್ ಮಾಡಿದೆ. ಈಗ ಈ ಫೇಸ್ ಪ್ಯಾಕ್ ಬಗ್ಗೆ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುವಂಥದ್ದು ಪ್ಯಾಕ್, ನಂಗೆ ತುಂಬ ತುಂಬ ಇಷ್ಟವಾಗಿರುವಂಥ ಪ್ಯಾಕ್ ಇದು. ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ಅಪ್ಲೈ ಮಾಡಿ ಆ್ಯಂಡ್ ರಿಸಲ್ಟ್ಸ್ ಹೇಗಿರುತ್ತೆ ಅಂತ ನೀವೇ ಅದನ್ನು ನೋಟಿಸ್ ಮಾಡ್ತೀರಾ. ಆ್ಯಂಡ್ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ, ಯಾಕಂದರೆ ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು. ಓಕೆ, ಈ ಪ್ಯಾಕ್ನ ಅಪ್ಲೈ ಮಾಡಿದ್ದಾದಮೇಲೆ ನೀವು ಬೇಕಿದ್ರೆ, ನಿಮ್ಮ ಸ್ಕಿನ್ ತುಂಬ ಓವರ್ ಡ್ರೈ ಸ್ಕಿನ್ ಆಗಿದ್ದರೆ,
ನೀವು ಬೇಕಿದ್ರೆ ಕೊಕೊನಟ್ ಆಯಿಲ್ ಅಥವಾ ಬಾದಾಮ್ ಆಯಿಲ್ ಈ ಥರ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಲೈಟ್ ಆಗಿರೋ ಯಾವುದಾದ್ರು ಮಾಯಿಶ್ಚರೈಸರ್ ಕೂಡ ಅಪ್ಲೈ ಮಾಡ್ಬೋದು. ಇನ್ನೂ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ ಕಾಣ್ತಾ ಇರುತ್ತೆ. ಇಲ್ಲಾಂದರೆ ನೀವು ಇದನ್ನು ಅಪ್ಲೈ ಮಾಡಿದ್ವಿ ಓಕೆ ಅಪ್ಲೈ ಮಾಡಿ ನಾವು ಮೇಕಪ್ ಮಾಡ್ಕೋಬೇಕು ಅಂದರೆ ಅದು ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ಯಾವ ರೀತಿ ಬೇಕಾದರೂ ನಿಮ್ಮ ಟೈಮ್ಗೆ ಅಡ್ಜಸ್ಟ್ ನೀವು ಮಾಡ್ಕೋಬೋದು. ಸೊ ಫ್ರೆಂಡ್ಲಿ ಆಗಿರುವಂತಹ ಪ್ಯಾಕ್ ಇದು. ಸೊ ಫ್ರೆಂಡ್ಸ್, ನೀವು ಈ ರೀತಿ ಈ ಸ್ಕಿನ್ ವೈಟ್ನಿಂಗ್ ಪ್ಯಾಕ್ನ ಯೂಸ್ ಮಾಡಿ ಆ್ಯಂಡ್ ಡಿಫ್ರೆನ್ಸ್ನ ನೀವೇ ಕಂಡುಕೊಳ್ಳಿ. ಇವತ್ತಿಗೆ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೋ ಅವರಿಗೆಲ್ಲ ಯೂಸ್ಫುಲ್ ಆಗಲಿ ಆ್ಯಂಡ್ ಅದು ಕೂಡ ನನಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ, ಎಲ್ಲರನ್ನೂ ದೇವರು ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್.